ಮಕ್ಕಳೇ, ನೋಡೋಣ, ಹಾಡೋಣ, ನಲಿಯೋಣ. ಕುರಿಮರಿ ಈ ಹಾಡನ್ನು ನಾನು ಹೇಳ್ತೇನೆ. ಕುರಿಮರಿ ಕೊಳ್ಳಿರಿ ಕುರಿಮರಿ, ಸೊಲ್ಲಾಪುರದ ಕುರಿಮರಿ, ಕಾಸಿಗೆ ಸಿಗದ ಕುರಿಮರಿ, ನನ್ನ ಪ್ರೀತಿಯ ಕುರಿಮರಿ. ಈ ತಾತನು ಈ ಹಾಡನ್ನು ಈ ಮಗುವನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಈ ಹಾಡನ್ನು ಹೇಳ್ತಾ ಇದ್ದಾನೆ. ಹಾಗೆ ನೀವು ಸಣ್ಣದಿರುವಾಗ ನಿಮ್ಮ ತಾತ ನಿಮ್ಮನ್ನು ಹೆಗಲ ಮೇಲೆ ಎತ್ತಿಕೊಂಡು ಯಾವುದಾದ್ರು ಹಾಡನ್ನು ಹೇಳಿರುವರು. ನಿಮ್ಮ ಅಮ್ಮನ ಹತ್ರ ಕೇಳಿದರೆ ಅಮ್ಮ ಹೇಳೋರು. ಹಾಗೆಯೇ ನಾನು ಇನ್ನೊಂದು ಹಾಡನ್ನು ಈಗ ಬೆಳಗು ಏನು ಬೆಳಗು ಈ ಹಾಡನ್ನು ಹೇಳಿ ತೋರಿಸ್ತೇನೆ. ಬೆಳಗು ಅಂದ್ರೆ ಏನು? ಬೆಳಕು. ಬೆಳಗಿನ ಹೊತ್ತಿನಲ್ಲಿ ಬೆಳಕಾಗ್ತದಲ್ಲ, ಆಗ ಯಾವ್ಯಾವ ಅನುಭವ ಆಗ್ತದಂತ ಈ ಹಾಡಿನಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿ ತೋರಿಸ್ತೇನೆ. ಸುಳು ಸುಳು ಸುಳಿಯಿತು ತಂಗಾಳಿ, ಪರಿಮಳ ಸುರಿಸಿತು ಹೂಗಾಳಿ, ಚಿಲಿಪಿಲಿ ಉಲಿದು ಹಕ್ಕಿಗಳು, ಮುಗಿಲನ್ನು ತೊರೆದವು ಚುಕ್ಕಿಗಳು, ಹಬ್ಬಿತು ಇಳೆಯಲ್ಲಿ ಮುಂಬೆಳಕು, ಮೂಡನ ದಿಕ್ಕಿನ ಹೊಂಬೆಳಕು, ಗುಡ್ಡವ ಏರುತ್ತ ಸರಸರನೆ, ನೇಸರು ಹೊಳೆದನು ತಳತಳನೆ, ಹರುಷವು ಆಯಿತು ಜನಗಳಿಗೆ, ನಡೆಯಿತು ಬೆಳಗಿನ ಮೆರವಣಿಗೆ. ಈಗ ಸುಳು ಸುಳು ಸುಳಿಯಿತು ತಂಗಾಳಿ ಅಂದ್ರೇನು? ಬೆಳಗಿನ ಜಾವದಲ್ಲಿ ತಂಪಾದ ಗಾಳಿ ಬೀಸ್ತಾ ಇರ್ತದೆ, ಹಾಗೆ ಹೂಗಳು ಅರಳಿಕೊಂಡು ಪರಿಮಳವನ್ನು ಸೂಸ್ತಾ ಇರ್ತದೆ, ಹಕ್ಕಿಗಳು ಚಿಲ್ಪಿಲಿಂತ ಆಕಾಶದಲ್ಲಿ ಹಾರ್ತಾ ಇರ್ತದೆ. ಹಾಗೆಯೇ ಪೂರಾ ಬೆಳಗಿನ ಹೊತ್ತಿನಲ್ಲಿ ಬೆಳಕು ಮೂಡಣ ಅಂದ್ರೇನು? ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಗುಡ್ಡದ ಮೇಲಿಂದ ಬರ್ತಾ ಇರ್ತಾನೆ, ಆಗ ಪೂರಾ ಸುತ್ತಲೂ ಕೇಸರಿ ಬಣ್ಣದಲ್ಲಿ ಆಕಾಶವು ಚೆಂದಾಗಿ ನೋಡಲಿಕ್ಕೆ ಬಹಳ ಚೆಂದ ಕಾಣ್ತಾ ಇರ್ತದೆ. ಹಾಗೆ ನೇಸರು ಈ ಕಿರಣದಿಂದ ತಳ ತಳ ಅಂತ ಹೊಳಿತಾ ಇರ್ತದೆ. ಜನಗಳಿಗೆ ಬೆಳಗಾಯಿತು ಅಂತ ಸೂರ್ಯನ ನೋಡಿ ತುಂಬ ಸಂತೋಷವಾಗುತ್ತದೆ, ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ. ಇದು ಈ ಹಾಡಿನ ಅರ್ಥ. ಇದನ್ನು ಓದಬೇಕು.